ದಿನ ನಿಮ್ಗೆಲ್ಲ ತಿಳಿದಾಗೆ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಆಚರಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದೆವು. ಇಂಥ ಒಂದು ದಿನವನ್ನು ಆಚರಿಸುವಂಥದ್ದು ಯಾವ ಅರ್ಥದಲ್ಲಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಜನಸಂಖ್ಯೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ವಿ ಆರ್ ಸೆಕೆಂಡ್ ಇನ್ ದ ವರ್ಲ್ಡ್, ಫಸ್ಟ್ ಇಸ್ ಚೈನಾ ಅಂಡ್ ಸೆಕೆಂಡ್ ಇಸ್ ಅಸ್. ಸೊ ಸದ್ಯ ಐ ಥಿಂಕ್ 2 ವರ್ಷದಲ್ಲಿ ಕೋವಿಡ್ ಅಲ್ಲಿ ಜನ ಗಣತಿ ಆಗಿಲ್ವೆ, ಮೇ ಬಿ ವಿ ಆರ್ ಆಲ್ರೆಡಿ ಕ್ರಾಸ್ ಸೀನ್ ಆನ್ ನಾಟ್ ಶೂರ್. ನಮ್ಮ ವರ್ಲ್ಡ್ ಪಾಪ್ಯುಲೇಷನ್ ಸಾಧಾರಣ 8 ಬಿಲಿಯನ್ ಇದೆ, 8 ಬಿಲಿಯನ್ ಅಷ್ಟು ವರ್ಲ್ಡ್ ಪಾಪ್ಯುಲೇಷನ್ ಇದೆ. ವಿಚ್ ವಾಸ್ 100 ಇಯರ್ಸ್ ಬ್ಯಾಕ್ 1 ಬಿಲಿಯನ್. ಅದರರ್ಥ 1 ಸೆಂಚುರಿ ನಾವು 8 ಟೈಮ್ಸ್ ನಾವು ವರ್ಲ್ಡ್ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸ್ಡ್. ಇದಕ್ಕೆ ಏನ್ ಮಾಡಬಲ್ಲೆವು ನಾವು ಅಂದ್ರೆ, ನಿಮ್ಗೆ ಗೊತ್ತಿಲ್ಲ, ಒಂದು ಮನೆಯಲ್ಲಿ ಜನ ಜಾಸ್ತಿ ಆದಾಗ ಒಂದು ಗಂಡ ಹೆಂಡತಿ ಇದ್ರೆ 4 ಜನ ಮಕ್ಳು, ಹಾಗಾಗಿ ಅಂದ್ರೆ ಮಕ್ಳ ಮದುವೆಯಾಗಿ ಇನ್ನು 4 ಜನ ಮಕ್ಳು ಆದಾಗ ನಾವು ಮನೆ ದೊಡ್ಡ ಮನೆ ತಗೊಳ್ಬೇಕು, ಒಂದು ದೊಡ್ಡ ಮನೆ ಕಟ್ಬೇಕು ಅಥವಾ ನಮ್ಮ ಮನೆಯನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಜಾಗ ಮಾಡ್ಕೊಳ್ಬೇಕು. ಹಾಗೆ ನಾವು ಜಗತ್ತಿನ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಏನ್ ಮಾಡೋದು, ಫೈಂಡ್ ಅನದರ್ ಪ್ಲಾನೆಟ್ ಇಫ್ ದೇರ್ ಇಸ್. ಸೊ ಇನ್ನೊಂದು ಭೂಮಿ ಅನ್ನೋದಿದ್ರೆ ನಾವು ವಿ ಹ್ಯಾವ್ ಟು ಚೇಂಜ್ ಆ ಭೂಮಿ ಸಂಬಂಧ ಕಳಿಸಿ ನಾವು ಪಾಪ್ಯುಲೇಷನ್ ಅನ್ನ ಅಂದ್ರೆ ನಮ್ಮ ಜೀವನವನ್ನ ಸ್ವಲ್ಪ ಸುಲಭ ಮಾಡ್ಕೋಬಹುದು. ಬಟ್ ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನೋ ಅದರ್ ಅರ್ತ್ ವೇರ್ ವಿ ಕ್ಯಾನ್ ಸೆಂಡ್ ಸಮ್ ಪೀಪಲ್ ಅಂಡ್ ಗೆಟ್ ರಿಸೋರ್ಸಸ್ ಫ್ರಮ್ ದ ಅದರ್ ಅರ್ತ್. ಹಾಗೆ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಹಾಗಲ್ಲ, ಒಂದೇ ವಿಧಾನ ಇರೋದು ನಾವು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡೋದು. ತುಂಬಾ ಜನ ಕೇಳ್ತಾರೆ, ಇದು ನಾವು ದುಡಿಯೋರು ನಾವು ನಮ್ಮ ಮಕ್ಳು ಹತ್ರ ಸಾಕೋರು ನಾವು ನಿಮ್ಗೇನು ಅಂತ. ದಿಸ್ ಮೋಸ್ಟ್ ಕಾಮನ್ ಕಾಮನ್ಲಿ ಆಸ್ಕ್ ಕ್ವೆಶ್ಚನ್. ಶೋರ್ ಆಶಾಗಳೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಫೀಲ್ಡ್ ಅಲ್ಲಿ ಹೇಳಿದ್ರೆ ತುಂಬಾ ಜನರಿಗೆ ಇಂತ ಉತ್ತರಗಳು ಬರ್ತವೆ. ನೀವೇನ್ ಸಾಕ್ತೀರಾ, ಹೊರ ಹಿಡಿಯೋರು ನಾವು ಸಾಕೋರು ನಾವು ನಿಮ್ಗೇನು. ವಿ ಹ್ಯಾವ್ ಟು ಲುಕ್ ಅಟ್ ಇಟ್ ಫ್ರಮ್ ಡಿಫ್ರೆಂಟ್ ಆಂಗಲ್ ಇನ್ ಟರ್ಮ್ಸ್ ಆಫ್ ನಾಳೆ ನಾವು ತುಂಬಾ ಒಳ್ಳೆಯ ಫಾರ್ ಎಕ್ಸಾಂಪಲ್ ಒಂದು ಮರ್ಸಿಡಿಸ್ ಎಸ್ ಕ್ಲಾಸ್ ಕಾರ್ ತಗೊಂಡ್ರೆ ಭಯಂಕರ ದೊಡ್ಡದೊಂದು ಕಾರ್ ತಗೊಂಡ್ರೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಇದೇ ನೋಡಲ್ಲ ನಮ್ಗೆ ನಮ್ಮ ಹತ್ರ ಅದು ತುಂಬಾ ದೊಡ್ಡ ಕಾರ್ ಇದೆ ಅಂತ ನಿಮ್ಗೆ ಬೇರೆ ರೋಡ್ ಕೊಡಲ್ಲ. ಗವರ್ಮೆಂಟ್ ಸೇಮ್ ಕ್ವಾರ್ಟರ್ಸ್ ಆಟೋ ರಿಕ್ಷಾ ಹೋಗುತ್ತೆ, ಸೈಕಲ್ ಹೋಗುತ್ತೆ, ನಡ್ಕೊಂಡು ಹೋಗೋದು ಅಂತ ಹೋಗ್ತಾರೆ, ಅದರಲ್ಲೇ ನಾವು ಹೋಗ್ಬೇಕು. ಸೊ ಜಸ್ಟ್ ಬಿಕಾಸ್ ಯು ಹ್ಯಾವ್ ಸೋ ಮಚ್ ಮನಿ ಇಫ್ ಯು ಬೈ ಎಕ್ಸ್ಪೆನ್ಸಿವ್ ಸ್ಟಫ್, ನೀವು ನಾಳೆ ಹತ್ತು ಮಕ್ಳು ನಮ್ಮ ಹತ್ರೆ ಅವರು ಶಾಲೆಗಳಿಗೆ ಇದೇ ಶಾಲೆಗೆ ಹೋಗ್ಬೇಕು, ನಮ್ಮ ದೇಶ ಇದೇ ದೇಶದಲ್ಲಿ ಬದುಕಬೇಕು, ಇದೇ ಗಾಳಿಯನ್ನು ಸೇರಿಸಬೇಕು. ಹಾಗಾಗಿ ಓವರ್ಆಲ್ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ತದೆ. ಸೊ ನಾವು ಒಂದೇ ಒಂದು ಇನ್ನೊಂದೇನಾಗಿದೆ, ಇಟ್ ಇಸ್ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ನಾವು ಸ್ನಾನ ಸಹ ಮಹಿಳೆ, ಸೊ ಹೇಳಿಕ್ ಕಷ್ಟ. ಇದು ನಮ್ಗೊಂದು ವರ್ಚುವ್ ಇದೆ ಹಿಂದಸರಿಗೆ ಅಥವಾ ಗಂಡಸರಿಗೆ ಜನರು ಪಬ್ಲಿಕ್ ಇನ್ ಜನರು ಮಗು ಒಂದು ಹುಟ್ಟಿದ ಮೇಲೆ ಇಟ್ ಕಂಪ್ಲೀಟ್ ಸಿ ಅಂತ ಒಂದು ಜೀವನ ಕಂಪ್ಲೀಟ್ ಅಂತ ಆಗ್ಲಿಕ್ಕೆ ನಮ್ಗೆ ಮಗು ಹುಟ್ಟಬೇಕಂತ ಅಂದ್ಕೊಂಡಿದ್ದೇವೆ, ವಿಚ್ ಇಸ್ ಕೈಂಡ್ ಆಫ್ ಇಮೋಷನಲಿ ಯಸ್. ಬಟ್ ಟು ಅಚೀವ್ ಥಿಂಗ್ಸ್ ಆರ್ ನಮ್ಮ ಜೀವನವನ್ನ ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ಮಗು ಹಿಡಿಯೋದು ಒಂದೇ ದಾರಿ ಅಲ್ಲ. ಸೊ ಅಥವಾ ನಿಮ್ದು ಮಕ್ಳು ಎಷ್ಟಿದ್ದಾರೆ ಅಷ್ಟ್ರ ಮೇಲೆ ನಿಮ್ಮ ಜೀವನದ ಸಾರ್ಥಕತೆ ಇರೋದು. ಜೀವನಕ್ಕೆ ಒಂದು ಅರ್ಥ ಕೊಡ್ಲಿಕ್ಕೆ, ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಮಗು ಎಸ್ ಬಯಾಲಜಿಕಲಿ ಇಟ್ಸ್ ದೇರ್ ಅಂತ ನೀಡ್ ಟು ಹ್ಯಾವ್ ಒನ್ ಚೈಲ್ಡ್, ವರ್ಕ್ ಶುಡ್ ಹ್ಯಾವ್ ಅ ಚೈಲ್ಡ್. ಬಟ್ ಅದು ಆಗ್ತಿದ್ರೆ ಅದು ನಮ್ಮ ಜೀವನ ಎಂಟು ಬಿಯೋ ಅಲ್ಲ ಎಂಡಲ್ಲ ಮಗು ಹುಟ್ಟಿದ್ರೆ ಮನುಷ್ಯ ಅಲ್ಲ ಅಂತ ನೋಡುವಂತ ದಿನಗಳು ಮುಗಿದು ಮುಗಿಯಂತೆ ಅಂತ ಹೇಗಿಲ್ಲ. ಇನ್ ಇಂಡಿಯಾ ಅನ್ಫಾರ್ಚುನೇಟ್ಲಿ ಅಂತಂದ್ರೆ ಇದು ಸೋಷಿಯಲ್ ನೀಡ್ ಟು ಹ್ಯಾವ್ ಅ ಚೈಲ್ಡ್. ನಮ್ಗೆ ಮಗು ಹುಟ್ಟಿದ್ರೆ ನಮ್ಗಿಂತ ನಮ್ಮ ಸರೌಂಡಿಂಗ್ ಇತರ ಜಾಸ್ತಿ ಚಿಂತೆ ಇರ್ತದೆ. ಸೊ ಪೀಪಲ್ ನೇಬರ್ಸ್ ನಿಮ್ಮ ರಿಲೇಟಿವ್ಸ್ ಅವ್ರಿಗೆ ಜಾಸ್ತಿ ಚಿಂತೆ, ನಿಮ್ಗೆ ಯಾಕೆ ಮಕ್ಕಳಾಗಿಲ್ಲ. ಮೊದಲನೇದಾಗಿ ಇವತ್ತು ಏನು ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನು ಆಚರಣೆ ಮಾಡುವಂತ ವೇದಿಕೆಯಲ್ಲಿ ಉಪಸ್ಥಿತರಿರುವ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಶಿರಾಲಿ ಕಮ್ಯುನಿಟಿ ಹೆಲ್ತ್ ಹಾಸ್ಪಿಟಲ್ನ ವೈದ್ಯಾಧಿಕಾರಿಗಳು ಹಾಗೂ ಈ ಇತ್ತೀಚೆಗೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಬಂದಿರುವಂತಹ ಮತ್ತೋರ್ವ ವೈದ್ಯಾಧಿಕಾರಿಗಳು ಎಲ್ರಿಗೂ ನನ್ನ ನಮಸ್ಕಾರ. ಹಾಗೂ ಮೂಲ ಉಪಸ್ಥಿತರಿರುವ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಆಶಾ ನಮ್ಮ ನರ್ಸ್ ಎಲ್ಲರೂ ಇರುವಂತ ದಿನಾಚರಣೆ. ಇವತ್ತು ನಾವು ಯಾಕೆ ಈ ದಿನಾಚರಣೆಯನ್ನು
ಮಾಡ್ತಾ ಇದ್ದೀವಿ, ಅದ್ರ ಉದ್ದೇಶ ಏನು ಅಂತ ಈಗಾಗ್ಲೇ ಡಾಕ್ಟರ್ ಸವಿತಾರವರು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಒಂದೆರಡು ಮಾತುಗಳನ್ನ ಆಡೋದಾದ್ರೆ, ಸೊ ಪ್ರತಿ ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಗ್ಲೋಬಲ್ ಆರ್ಗನೈಸೇಷನ್ ಇಂದ ಡಿಕ್ಲೇರ್ ಆಗಿರುತ್ತೆ. ಸೊ ಅದ್ರ ಉದ್ದೇಶ ಏನಂತ ಹೇಳಿದ್ರೆ, ಜನಸಂಖ್ಯೆ ಹೌದು ಒಂದು ಆಪರ್ಚುನಿಟಿ ಕೂಡ, ಅದೇ ಒಂದು ಮಾರಕ ಕೂಡ ಹೌದು. ಸೊ ಯಾಕಂದ್ರೆ ಈಗ ಏನು ವಿಶ್ವಸಂಸ್ಥೆ ಹೇಳಿರೋ ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ ಈಗಾಗಲೇ 8 ಬಿಲಿಯನ್ ರೀಚ್ ಆಗಿದೆ. ಸೊ ಈ ಸಾರಿ ಏನು ಧ್ಯೇಯ ಉದ್ದೇಶ ಅಂತ ಹೇಳಿದ್ರೆ, ಟುವರ್ಡ್ಸ್ ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಹಾರ್ನೆಸ್ ಆಗುವಂತ ಒಂದು ಇರಲಿ, ಮತ್ತೆ ಪ್ರತಿಯೊಬ್ಬರಿಗೂ ಈಕ್ವಲ್ ರೈಟ್ಸ್, ಆಪರ್ಚುನಿಟೀಸ್ ಮತ್ತೆ ಚಾಯ್ಸಸ್ ಸಿಗ್ಬೇಕು ಅನ್ನೋದ್ರ ಕಡೆಗೆ ಎಲ್ಲರೂ ಅರ್ಥಕೊಂಡು ಮಾಡುವಂಥದ್ದು. ಸೊ ಈಗ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಹೇಳಿದ ಕೂಡಲೇ ಆ ಜನಸಂಖ್ಯೆಯಿಂದ ಆಗುವಂತದ್ದು ಒಂದು ಉಪಯೋಗನೂ ಹೌದು, ಬಟ್ ಅದೇ ನಿಟ್ಟಿನಲ್ಲಿ ಒಂದು ಅಭಿವೃದ್ಧಿ ಪರವಾಗೂ ಇರಬೇಕದು. ಸೊ ಈಗಾಗಲೇ ಚೀನಾ ಒಂದು ಒಳ್ಳೆ ಉದಾಹರಣೆ, ಹೇಗೆ ವರ್ಲ್ಡ್ ಪಾಪ್ಯುಲೇಷನ್ ಹೈಯೆಸ್ಟ್, ಈಗಾಗಲೇ ಅದು ಈ ಸಾರಿ ಇನ್ನೂ ಸೆನ್ಸಸ್ ಆಗ್ಲಿಲ್ಲ, ಸೆನ್ಸಸ್ ಆದ್ರೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಕಡಿಮೆ ಗ್ಯಾಪ್ ಇದೆ. ಇಂಡಿಯಾ ವಿಲ್ ಡೆಫಿನೆಟ್ಲಿ ಓವರ್ಟೇಕ್ ಚೈನಾ. ಸೊ ಫಸ್ಟ್ ಅಥವಾ ನಮ್ದೇನು ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಅಂತ ಈಗಾಗಲೇ ಕರೀತಾ ಇದ್ದಾರೆ. ಸೊ ಅದ್ರ ಪ್ರಕಾರ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹೇಗೆ ಒಂದು ಪಾಪ್ಯುಲೇಷನ್ ಹೆಚ್ಚಾಗತ್ತೆ, ಅದೇ ನಿಟ್ಟಿನಲ್ಲಿ ಅವರಿಗೆ ಸಿಕ್ಕಬೇಕಾದಂತ ಒಂದು ರೈಟ್ಸ್, ಇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಎಜುಕೇಶನ್ ಅಥವಾ ಆರೋಗ್ಯಕ್ಕೆ ಎಲ್ರಿಗೂ ಒಂದು ಆಕ್ಸೆಸಬಿಲಿಟಿ ಆಗುವಂಥದ್ದು, ಸಸ್ಟೈನಬಲ್ ಆಗಿ ಇರುವಂಥದ್ದು, ಅದರ ನಿಟ್ಟಿನಲ್ಲಿ ಒಂದು ಡೆವಲಪ್ಮೆಂಟ್ ಆಗೋದು ಕೂಡ ಬಹಳಷ್ಟು ಮುಖ್ಯ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂಗೆ ಸಮಸ್ಯೆಗಳು ಕೂಡ ಬರುತ್ತೆ. ಆ ಸಮಸ್ಯೆಯನ್ನ ನೀಗಿಸೋದು ಹೇಗೆ? ಈಗ ಉದಾಹರಣೆಗೆ ಒಂದು ಶಿಶು ಒಂದು ಮನೆಯಲ್ಲಿ ಜನನ ಆದ ಕೂಡಲೇ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಒಂದು ಲೈಸೆನ್ಸ್, ಒಂದು ಇನ್ಶೂರೆನ್ಸ್ ಮಾಡಿಸುವಂಥದ್ದು. ಸೊ ಈ ಪ್ರತಿಯೊಂದನ್ನು ಕೂಡ ಒಂದು ಫ್ಯಾಮಿಲಿ ಹೇಗೆ ಪ್ಲಾನ್ ಮಾಡುವಂಥದ್ದು, ಈ ಎಲ್ಲವನ್ನು ಕೂಡ ಸೊಸೈಟಿಗೆ ಒಂದು ಮೆಸೇಜ್ ಹೋಗ್ಬೇಕು. ಅದು ಯಾರ ಮೂಲಕ ಹೋಗುತ್ತೆ? ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ, ಆ ಒಂದು ಕೊಂಡಿಗಳಾಗಿರುವಂತ ಆಶಾ ಕಾರ್ಯಕರ್ತರು. ಸೊ ಆಶಾ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಏನು ಫುಲ್ ಫಾರ್ಮ್ ಇದೆ ಇದರದು, ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಅಂದ್ರೆ ಏನರ್ಥ ಅಂದ್ರೆ, ಪ್ರತಿಯೊಂದು ಆರೋಗ್ಯ ಇಲಾಖೆಯಿಂದ ನೀಡುವಂತ ಮನೆ ಮನೆಗೂ ಕೂಡ ತಗೊಂಡು ಹೋಗುವಂಥದ್ದು, ಸೆನ್ಸಸ್ ಆಗಿರ್ಬೋದು ಅಥವಾ ಪ್ರತಿಯೊಂದರ ಬಗ್ಗೆ ಒಂದು ವಿಷಯ ಅದರ ಬಗ್ಗೆ ಸೂಚನೆ ನೀಡುವಂಥದ್ದು, ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವೇರ್ನೆಸ್ ತರುವಂತ ಕಾರ್ಯಕ್ರಮನ ಮಾಡುವಂತದ್ದು ತಾವೇ. ಸೊ ಪ್ರತಿ ಮನೆಗೂ ಹೋದಾಗ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ಫ್ಯಾಮಿಲಿ ಪ್ಲಾನಿಂಗ್ ಆಗುವಂಥದ್ದು ಬಹಳಷ್ಟು ಮುಖ್ಯ. ಮತ್ತೆ ಹೇಗೆ ಅವರು ಮನೆಯಲ್ಲಿ ಅವರ ಪಾಪ್ಯುಲೇಷನ್ ರಿಲೇಟೆಡ್ ಎನಿ ಇಶ್ಯೂಸ್, ಸೊ ಪ್ರತಿಯೊಂದರ ಬಗ್ಗೆ ಕೂಡ ಮಾಹಿತಿಯನ್ನು ತಲುಪಿಸುವಂತವರು ತಾವಾಗಿರ್ತೀರ. ಸೊ ಈ ಒಂದು ದಿನಾಚರಣೆ ಆಚರಣೆ ಮಾಡುವಂತದ್ದು ಉದ್ದೇಶ ಏನಂತ ಹೇಳಿದ್ರೆ, ಸೊ ಹೇಗೆ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಬರುತ್ತೆ, ಅದೇ ನಿಟ್ಟಿನಲ್ಲಿ ಇರುವಂತ ಸಮಸ್ಯೆಗಳು, ಉದಾಹರಣೆಗೆ ಸಾಕಷ್ಟು ನಮ್ಮಲ್ಲೇ ಇರುವಂತ ರಾಜ್ಯಗಳಲ್ಲಿ ಹರಿಯಾಣ ಆಗಿರ್ಬೋದು, ಇದರಲ್ಲಾಗಿರ್ಬೋದು ಹೆಣ್ಣು ಮಕ್ಕಳು ಬಹಳಷ್ಟು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಮದುವೆ ಆಗ್ಬೇಕಂದ್ರೆ ಬೇರೆ ರಾಜ್ಯದಿಂದ ಕರ್ಕೊಂಡು ಬರುವಂತ ಪರಿಸ್ಥಿತಿ, ಜೆಂಡರ್ ಇಕ್ವಾಲಿಟಿ ಇಸ್ ಡಿಸ್ಟರ್ಬ್ಡ್. ಸೊ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ನಾವು ಒಪ್ಪಲೇಬೇಕು, ಅದು ಸತ್ಯನೋ ಇಲ್ವೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಗಂಡು ಮಗುವಿನ ಮೇಲೆ ಬೆಳೆಸ್ಕೊಂಡಿರುವಂತ ಒಂದು ಹೆಚ್ಚಿನ ಎಲ್ಲೋ ಒಂದ್ ಕಡೆ ಸೊಸೈಟಿಯಲ್ಲಿ ಒಂದು ಗಂಡು ಮಗು ಆದ್ರೆ ಸರಿ, ಗಂಡು ಮಗುನಾದ್ರೆ ಪ್ಲಸ್ ಅನ್ನೋದು, ಹೆಣ್ಣು ಮಗು ಆದ್ರೆ ಮೈನಸ್ ಅನ್ನೋದು, ಆತರ ಖಂಡಿತ ಯಾರು ನೋಡ್ಬಾರ್ದು. ಜೆಂಡರ್ ಇಕ್ವಾಲಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದೇ ರೀತಿ ಹೇಗೆ ಜನಸಂಖ್ಯೆ ಹೆಚ್ಚಾಗ್ತಾ ಇರೋಂಗೆ ಸಮಾಜದಲ್ಲಿ ನೋಡುವಂತ ಮಾರಕ ವಿಷಯಗಳು ಕೆಲವೊಂದು ಇರ್ತವೆ, ಅದರಿಂದ ಅದು ಏರುಪೇರು ಆಗುತ್ತೆ ಕೂಡಲೇ ಅದರಿಂದ ಬರುವಂತ ಸಮಸ್ಯೆಗಳು ಕೂಡ ಅನೇಕ ಇರುತ್ತೆ. ಒಂದು ಮಗನ ಮಾಡ್ಕೊಂಡು ಹೇಳಿದ್ರು, ಈಗ ಅವರಿಗೆ ಮತ್ತೆ ವಾಪಸ್ ಬರಬೇಕಿದೆ, ಅದಕ್ಕೆ 2-3 ಮಾರ್ಗಗಳು ಹೇಳ್ತಾರೆ. ಈಗ ಅದಕ್ಕೆ ಜನಸಂಖ್ಯೆ ಎಂಬುದನ್ನು ಜನಸಂಖ್ಯೆಯನ್ನ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡೋದೇ ಸರಿಯಾದ ಮಾರ್ಗ. ಉದಾಹರಣೆಗೆ ನಾವು ಸರಿಯಾಗಿ ಮ್ಯಾನೇಜ್ ಮಾಡ್ತಿದೀವಿ ಇಲ್ಲಿ ನೋಡಿ, ಉಡುಪಿಯಲ್ಲಿ ನೀವು ಕಾಂಟ್ರಾಕ್ಟ್ ಕೆಲಸ ಮಾಡ್ಲಿಕ್ಕೆ ಅಥವಾ ಕನ್ನಡ ಕಾರ್ಮಿಕರು ಮೀನುಗಾರರು ಏನು ಕರ್ಕೊಂಡು ಬರ್ತಿದ್ದಾರೆ? ಒಡಿಸ್ಸಾ, ಆಂಧ್ರ ಅಥವಾ ಉತ್ತರ ಪ್ರದೇಶ ಅಲ್ಲಿಂದ ಬರ್ತಿದ್ದಾರೆ. ಯಾಕೆ? ನಮ್ಮ ಜನ ಇಲ್ವಾ ಕೆಲಸ ಮಾಡ್ಲಿಕ್ಕೆ? ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಕಡಿಮೆ ರೇಟಿಗೆ ಜನ ಸಿಗ್ತಾರೆ ಕೂಲಿ ಕಾರ್ಮಿಕರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಅದು ಒಂದ್ರ ಜನಸಂಖ್ಯೆಯನ್ನ ಮ್ಯಾನೇಜ್ ಮಾಡೋ ರೀತಿ ಇದೆ. ಆ ಕಡೆಯಿಂದ ತಂದು ಈ ಕಡೆ ಕೆಲಸ ಮಾಡ್ಕೊಡೋದು, ಅದೊಂಥರ ಮ್ಯಾನೇಜ್ ಮಾಡೋದು. ಸೊ ಜನಸಂಖ್ಯೆ ಬೆಳೀತಾ ಬೆಳೀತಾ ನಾವೇನ್ ಮಾಡ್ಬೇಕು ಹೇಳಿದ್ರೆ, ಗಂಡಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೆಣ್ಣಿಗೆ ಕಡಿಮೆ ಪ್ರಾಮುಖ್ಯತೆ ಕೊಟ್ಟು ಹಂಗಂತೇಳಿ
ಕಡೆ ದಕ್ಷಿಣ ಕೇರಳ ಹೋದ್ರೆ ಅಲ್ಲಿ ಹೆಣ್ಣು ಜಾಸ್ತಿ, ಹೆಣ್ಮಕ್ಳೆ ಜಾಸ್ತಿ ಇದ್ದಾರೆ, ಗಂಡ್ಮಕ್ಳೆ ಕಡಿಮೆ ಇದ್ದಾರೆ. ಸೊ ಜನಸಂಖ್ಯೆ ಎಲ್ಲಿ ನಿಯಂತ್ರಣ ಆಗುತ್ತೆ ಅಲ್ಲಿ ಹೆಣ್ಮಗು ಮೇಲ್ ಬರ್ತಾರೆ. ಸಾಮಾನ್ಯವಾಗಿ ಕೇರಳದ ಯಾವ ನರ್ಸಿಂಗ್ ಹೋಗಿ ಅಲ್ಲಿ ಯಾವ್ದೇ ಕ್ಲಿನಿಕ್ ಹೋಗಿ ಅಲ್ಲ ಈ ಕಡೆ ಎಲ್ಲಾದ್ರೂ ಹೋಗಿ ಆಗ್ನೇಸ್ ಆಸ್ಪತ್ರೆ ಎಲ್ಲಾದ್ರೂ ಹೋಗಿ ಇದಕ್ಕೆ ಬರೋಲ್ಲ. ನರ್ಸಿಂಗ್ ಬರೋ ಎಲ್ಲ ಹೆಣ್ಮಕ್ಳೆ ಕೇರಳದಂತೆ, ಯಾವ್ದೇ ಪ್ರೈವೇಟ್ ಹೋಗಿ ಕೇರಳದಂತೆ. ಯಾಕೆ ಅಲ್ಲಿ ಅವ್ರು ಮಾತ್ರ ನರ್ಸಿಂಗ್ ಮಾಡ್ಬೇಕು, ನಮ್ಮ ಯಾಕೆ ಮಾಡ್ಬಾರ್ದ? ಹಾಗಲ್ಲ, ಅವರಿಗೆ ಹೇಗಾದ್ರೂ ಮಾಡಿ ದುಡಿಮೆ ಮಾಡಬೇಕು ಅನ್ನುವಂತ ಒಂದು ಛಲ ಇದೆ. ಆ ಛಲಕ್ಕೋಸ್ಕರ ಇಲ್ಲಿ ಬರ್ತಾರೆ. ಜೊತೆಗೆ ಹೆಣ್ಣು ಮಕ್ಕಳ ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಸೊ ಹೆಣ್ಣು ಮಕ್ಕಳನ್ನು ಗಂಟು ಹೆಣ್ಣಂತ ನಾವು ಬೇರ್ಪಡೆ ಮಾಡೋದು ನಾವು ಹುಟ್ಟಿಂದ ಕಲ್ತ್ಕೊಂಡಿದ್ದೇವೆ. ಮಗು ಹುಟ್ಟಿದ ತಕ್ಷಣ ಮಗು ಏನ್ ಮಾಡ್ತಿದ್ರು ಹೇಳಿ, ಏನ್ ಮಾಡ್ತಿದ್ರು? ಹೇಳ್ತಿದ್ರ ಗಂಡು ಹೆಣ್ಣು ಅನ್ನೋದು ಗಂಡು ಮಗ ಇಲ್ಲ, ಸ್ವೀಟ್ ಕೊಡ್ತಿದ್ರು. ಗಂಡು ಮಗಿದ್ರೆ ಮೈಸೂಪಾಕ್ ಕೊಡ್ತಿದ್ರು, ಹೆಣ್ಣು ಮಾಡಿದ್ರೆ ಜೇಲಕ್ಕೆ ಕೊಡ್ತಿದ್ರು.